ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಆ ಸರ್ಕಾರ ಮೊಟ್ಟ ಮೊದಲಿಗೆ ಇಂಥ ಒಂದು ತೀರ್ಮಾನ ತಗೊಂತು. ಇದು ರಾಗಿಯನ್ನು ಖರೀದಿ ಮಾಡಬೇಕು ಅನ್ನುವ ತೀರ್ಮಾನ ತೆಗೆದುಕೊಂಡ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ನಾವೆಲ್ಲ ಆವಾಗ ಶಾಸಕರಾಗಿದ್ವಿ. ನಾವೆಲ್ಲ ಸದನದಲ್ಲಿ ಮಾತಾಡಿ ಖರೀದಿ ಕೇಂದ್ರಗಳು ಓಪನ್ ಮಾಡಿ ಬೆಂಬಲ ಬೆಲೆ ಕೊಡಿಯಿಂದಾಗ ಸರ್ಕಾರ ಸ್ಪಂದನೆ ಮಾಡಿತು. ಆವಾಗಲೇ 50 ಕ್ವಿಂಟಾಲ್ ಅಂತ ಮಾಡಿದ್ರು. ಅಷ್ಟೇ ಅಲ್ಲ, ಅದ್ರ ಖರೀದಿ ಮಾಡಿದ ಮೇಲೆ ಆ ರಾಗಿಯನ್ನೂ ಕೂಡ ಸಾರ್ವಜನಿಕ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಜನಸಾಮಾನ್ಯರಿಗೆ ಹಂಚುಕ್ಕೆ ಒಂದು ಸ್ಕೀಮ್ ಕೂಡ ಮಾಡಿತ್ತು. ಹಾಗಾಗಿ ಇಟ್ ವಾಸ್ ಎ ವೆರಿ ಗುಡ್ ಸ್ಕೀಮ್, ಮತ್ತು ಒಂದು ರೈತರಿಗೂ ಅನುಕೂಲ, ಗ್ರಾಹಕರಿಗೂ ಅನುಕೂಲ ಆಗುವಂಥ ಒಂದು ಜನಸ್ನೇಹಿಯಾದ ರೈತ ಸ್ನೇಹಿಯಾದ ಕಾರ್ಯಕ್ರಮ ಆಗಿತ್ತು. ಈ ಸರ್ಕಾರ ಬಂದ ಮೇಲೆ ಕ್ರಮೇಣ ಅದರ ಇದನ್ನೆಲ್ಲ ರೆಕ್ಕೆ ಪುಕ್ಕ ಕತ್ತರಿಸ್ತಾ ಬಂದರು ಸ್ಕೀಮ್ನ. ಯಾವಾಗ ರಾಗಿ ಖರೀದಿ ಕೇಂದ್ರಗಳು ಮುಚ್ಕೊಂಡ್ವೋ ಆಗಲೇ ರೈತರಿಗೆ ಗೊತ್ತಾಯಿತು ಏನೋ ನಡೀತಿದೆ ಅಂಥೇಳಿ. ಮುಚ್ಚಿದ ಮೇಲೆ ಗಲಾಟೆ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಅಂತ ಮಾಡಿದರು. ಓಪನ್ ಮಾಡಿದಾಗ ಏನು ಮಾಡಿದರು, 20 ಕ್ವಿಂಟಾಲು ಅಂತ, 50 ಇದ್ದು 20 ಅಂದರು. ಈಗ 20 ಮತ್ತೆ ಕಡಿತ ಮಾಡಿ ಸಣ್ಣ ರೈತರಿಂದ ಮಾತ್ರ ಅಂತ ಮಾಡಿದ್ದಾರೆ.